ಬಿಜೆಪಿ ಘಟನೆಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ, ಜಿಲ್ಲೆಯ ಜನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಿಂದೂ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಒಂದು ಭಯದ ವಾತಾವರಣ ಇವತ್ತು ಈ ರೀತಿಯಾದಂತಹ ಮಾನಸಿಕತೆಯಿಂದ ಭಯ ಆಗ್ತಾ ಇದೆ. ಯಾವುದೇ ಒತ್ತಡಕ್ಕೆ ಮಣೆಯದೆ, ಯಾವುದೇ ಹಿಂಜರಿಕೆಯನ್ನು ಮಾಡಿಕೊಳ್ಳದೆ ಎಲ್ಲ ಆಯಾಮಗಳಲ್ಲಿ ಇದರ ಸಮಗ್ರವಾದಂತಹ ತನಿಖೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ. ಬಹಳ ಆಶ್ಚರ್ಯ ಮತ್ತು ದುರ್ದೈವ ಅಂತಂದ್ರೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿಜಿಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಂಥವ್ರು ಅಮಾಯಕರಂತೆ ಕಾಣ್ತಾರೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಬಂದಂತವರು ಭಯೋತ್ಪಾದಕರ ತರ ಕಾಣೋದಿಲ್ಲ. ವಿಡಿಯೋ ಪ್ರಕರಣ ಇದು ತಮಾಷೆ ಅಂತೇಳಿ ಸರ್ಕಾರ ಇದನ್ನು ಪರಿಗಣಿಸುತ್ತೆ. ಇವೆಲ್ಲವೂ ಕೂಡ ಅತ್ಯಂತ ಹಗುರವಾಗಿ ಪರಿಗಣಿಸುವಂತ ಸರ್ಕಾರ ಬಜರಂಗ ದಳದ ಕಾರ್ಯಕರ್ತರನ್ನ ವಿನಾಕಾರಣ ಗಡಿಪಾರು ಮಾಡಲಿಕ್ಕೆ ಹೋಗುವಂತ ಕ್ರಮವನ್ನ, ಉಗ್ರ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್ಕಾರದ ವಿರುದ್ಧ ಪೋಸ್ಟರ್ ಹಾಕದಂತ ಶಿಕ್ಷಕನನ್ನ ಈ ಸರ್ಕಾರ ಅಮಾನತ್ತು ಮಾಡುತ್ತೆ. ಉಡುಪಿಯ ಘಟನೆಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಟ್ವೀಟ್ ಮಾಡಿದಂತ ಹೆಣ್ಣು ಮಗಳ ಮನೆಗೆ ರಾತ್ರೋರಾತ್ರಿ ಪೊಲೀಸರು ಹೋಗ್ತಾರೆ. ಯಾವ ಹಿಂದುತ್ವದ ರಾಷ್ಟ್ರೀಯ ವಿಚಾರಗಳನ್ನ ಹೇಳ್ತಾರೆ ಅಂತವರ ಮೇಲೆ ದೂರು ಕೊಡೋದಕ್ಕಿಂತ ಮುಂಚೆನೆ ಪೊಲೀಸರು ಕ್ರಮಕ್ಕೆ ಮುಂದಾಗ್ತಾರೆ. ಆದರೆ ಇವತ್ತಿನ ಉಡುಪಿಯ ಘಟನೆ ಇರ್ಬೋದು, ಡಿಜಿಹಳ್ಳಿಯ ಘಟನೆಯಲ್ಲಿ ಸರ್ಕಾರ ಮೌನ ವಹಿಸುತ್ತೆ ಅಂತಂದ್ರೆ ಸರ್ಕಾರದ ಉದ್ದೇಶ ಏನು ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗ್ತಾ ಇದೆ. ಟ್ವೀಟ್ ಮಾಡಿದಂತ ಮಹಿಳೆಯ ಮನೆಗೆ ಪೊಲೀಸರು ಹೋಗ್ತಾರೆ ಅಂತಾದ್ರೆ ಚಿತ್ರೀಕರಣ ಮಾಡಿದಂತ ವಿದ್ಯಾರ್ಥಿನಿಯರ ಮನೆಗೆ ಯಾಕೆ ಪೊಲೀಸರು ಹೋಗ್ಲಿಲ್ಲ? ವೀರಾವೇಶದ ಭಾಷಣ ಮಾಡುವಂತ ಸಿದ್ದರಾಮಯ್ಯನವರ ತಾಕತ್ತು ಆ ವಿದ್ಯಾರ್ಥಿನಿಯರ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವ? ಇವತ್ತು ವಿರೋಧ ಪಕ್ಷಗಳು ಇಲ್ಲದಂತ ಸಂದರ್ಭದಲ್ಲಿ ಬಹಳ ರಾಜಾರೋಷದ ಭಾಷಣಗಳನ್ನು ಮಾಡಿದಂತ ತಾಕತ್ತು ದಮ್ಮು ಇವತ್ತು ಚಿತ್ರೀಕರಣ ಮಾಡಿದಂತ ಇಸ್ಲಾಂ ಮಾನಸಿಕತೆ ಇರುವಂತ ವಿದ್ಯಾರ್ಥಿನಿಯರ ಮನೆಗೆ ಹೋಗ್ಲಿಕ್ಕೆ ಈ ಸರ್ಕಾರಕ್ಕೆ ಯಾಕೆ ತಾಕತ್ತಿಲ್ಲ? ಪ್ರಕರಣ ದಾಖಲೆ ಮಾಡಲಿಕ್ಕೆ 8 ದಿನಗಳ ಕಾಲ ಯಾಕೆ ತೆಗೆದುಕೊಂಡ್ರು? ಇವತ್ತು ಪ್ರತಿಭಟನೆ, ನಿನ್ನೆ, ಇವತ್ತು, ನಾಳೆ ಮುಂದುವರಿತಾ ಇದೆ. ಮೊಬೈಲ್ಗಳು ಎಕ್ಸ್ಚೇಂಜ್ ಆಗಿದೆ ಎನ್ನುವಂತ ಆರೋಪಗಳು ಕೇಳಿಬರ್ತಾ ಇದೆ. ತಕ್ಷಣ ಇದಕ್ಕೊಂದು ಸಮಗ್ರವಾದಂತಹ ತನಿಖೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹೆಣ್ಣು ಮಕ್ಕಳ ಘನತೆಯನ್ನ ಕಾಪಾಡಿಕೊಳ್ಬೇಕಾದಂತ ಸರ್ಕಾರ ಇದನ್ನೊಂದು ತಮಾಷೆ ಅಂತೇಳಿ ಇದನ್ನು ಕೈಬಿಡುವಂತ ಪ್ರಯತ್ನವನ್ನು ಮಾಡಬಾರದು. ಈ ಹೋರಾಟದ ತಾರ್ಕಿಕ ಹಂತಕ್ಕೆ ಬಿಜೆಪಿ ಹೋರಾಟವನ್ನು ಮುಂದುವರಿಸುತ್ತೆ. ಯಾವುದೋ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಇದರ ಮೌನವನ್ನು ವಹಿಸಿದ್ರೆ ಮುಂದಿನ ದಿನಗಳು ನಮ್ಮ 2 ಜಿಲ್ಲೆಗಳು ಮತ್ತೆ ಅಪಾಯದ ತುತ್ತಿಗೆ ಸಿಲುಕುತ್ತೆ ಎನ್ನುವಂಥದ್ದನ್ನು ಕೂಡ ನಾನು ಪೊಲೀಸ್ ಇಲಾಖೆಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತೇನೆ. ಹಾಗಾಗಿ ಈ ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಳದೆ ಒತ್ತಡಕ್ಕೆ ಮಣಿಯದೆ ಇದರ ಹಿಂದೆ ಇರಬಹುದಾದಂತಹ ಎಲ್ಲ ಶಕ್ತಿಗಳನ್ನ ಸರ್ಕಾರ ಪತ್ತೆ ಹಚ್ಚಬೇಕು. ಮೊಬೈಲ್ಗಳು ಇದರಿಂದ ಯಾರ್ಯಾರ್ದು ಬಳಕೆ ಆಗಿದೆ, ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂತ ಸಂಪರ್ಕಕ್ಕೆ ಬರಬಹುದಾದಂತಹ ಎಲ್ಲ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಈ ಪ್ರಕರಣ ಮುಚ್ಚಾಕುವಂತ ಸಹಜ ಅಲ್ಲ, 8 ದಿನಗಳ ನಂತರ FIR ಮಾಡ್ತಾರೆ.
ಇದೊಂದು ಪ್ರಕರಣ, ಇದು ತಮಾಷೆ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಅಂತೇಳಿ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಈ ಪ್ರಕರಣ ಮುಚ್ಚಿ ಹಾಕ್ದಲ್ಲಿ ಇರೋದು ಇನ್ನೇನಿದೆ. ಟ್ವೀಟ್ ಮಾಡಿರುವಂತ ಮಹಿಳೆಯ ಮನೆಗೆ 24 ಗಂಟೆಗಳಿಗೆ ಹೋಗ್ತಾರೆ, ರೆಕಾರ್ಡ್ ಮಾಡಿದಂತ ವಿದ್ಯಾರ್ಥಿನಿಯರನ್ನ ಇನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನಾಗಾರ ಇದರಿಂದ ಉದ್ದೇಶ ಏನಾಗಾರೆ? ಟ್ವೀಟ್ ಬಹಳ ದೊಡ್ಡ ಅಪರಾಧನೋ, ರೆಕಾರ್ಡ್ ಮಾಡಿದ್ದು ಬಹಳ ದೊಡ್ಡ ಅಪರಾಧನೋ? ಯಾವುದು ಯಾವ್ದು ಇವತ್ತು ಪೊಲೀಸರಿಗೆ ಆದ್ಯತೆ, ಯಾವುದು ಸರ್ಕಾರಕ್ಕೆ ಆದ್ಯತೆ? ಫೇಕ್ ನ್ಯೂಸ್ ಅಂತ ಗೃಹ ಸಚಿವರು ಹೇಳಿದ್ರು ಸರ್, ಅದನ್ನ ರಶ್ಮಿ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಇದೊಂದು ಫೇಕ್ ನ್ಯೂಸ್ ಸುಮ್ಮನೆ ಬಿಡಿ ಅಂತ ಹೇಳಿದ್ರು. ಸಣ್ಣ ವಿಷಯ ಕೂಡ ನಾನು ಅದನ್ನ ಹೇಳಿದ್ದು, ಭಯೋತ್ಪಾದಕರನ್ನ ಭಯೋತ್ಪಾದಕರು ಅಂತ ಕರೆಯುವಂತ ಪರಿಸ್ಥಿತಿ ಇವತ್ತು ಗೃಹ ಸಚಿವರಿಗಿಲ್ಲ. ಡಿಜಿಹಳ್ಳಿ ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ ಈ ಬೆಂಕಿ ಹಚ್ಚುವಂತವ್ರನ್ನ ಅಮಾಯಕರು ಅಂತೇಳಿ ಪರೋಕ್ಷವಾಗಿ ಹೇಳಿಕೊಟ್ಟಿದ್ದಾರೆ. ಈ ಘಟನೆಯನ್ನ ತಮಾಷೆ ಅಂತೇಳಿ ಸರ್ಕಾರ ಹೇಳುತ್ತೆ ಅಂತಂದ್ರೆ ಏನು ಸರ್ಕಾರದ ಆದ್ಯತೆ, ಸರ್ಕಾರದ ಉದ್ದೇಶ? ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ, ಇದರಲ್ಲಿ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೆ, ಸರ್ಕಾರದ ಉದ್ದೇಶ ಏನಿದೆ? ಇವತ್ತಿಂದಲ್ಲ, ಸುಮಾರು 1 ವರ್ಷದಿಂದ ಈ ತರ ಆಗ್ತಾ ಇದೆ. ಸುನೀಲ್ ಕುಮಾರ್ ಅವರು ಉಸ್ತುವಾರಿ ಸಚಿವರಾಗಿದ್ರು ಅವಾಗ, ಅವಾಗ ಏನ್ ಘಟನೆಗೆ ನೋಡಿ, ಘಟನೆಯ ಪ್ರಕರಣ ಬಂದಿದ್ದು ಮೊನ್ನೆ ಜುಲೈ 18 ಅದಕ್ಕಿಂತ ಮುಂಚೆ ಏನಾಗಿದೆ ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ, ಯಾವುದೇ ವಿದ್ಯಾರ್ಥಿನಿಯರು ಕೂಡ ಹೇಳಿಲ್ಲ. ಈ ಘಟನೆ ನಡೆದ ತಕ್ಷಣನೇ ಕಾಲೇಜಿನ ಆಡಳಿತ ಮಂಡಳಿಯು ಕೂಡ ಮೊಬೈಲ್ ಅನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದೆ. ಅಲ್ಲಿ ತನಕ ಎಫ್ಐಆರ್ ಮಾಡಲಿಲ್ಲ. ನಿನ್ನೆ ಸಹ ವಿದ್ಯಾರ್ಥಿನಿಯರು ಹೇಳ್ತಾರೆ ಇದು 6 ತಿಂಗಳಿಂದ ನಮಗೆ ನಡೀತಾ ಇತ್ತು ಅಂತೇಳಿ. ಇಷ್ಟಾದ ನಂತರವೂ ಕೂಡ ವಿದ್ಯಾರ್ಥಿನಿಯರನ್ನ ಮನೆಗೆ ಹೋಗೋದಿಲ್ಲ, ಪೊಲೀಸರು ವಶಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಏನರ್ಥ? ಘಟನೆ ಯಾರ ಕಾಲದಲ್ಲಾಗಿದೆ, ಯಾವಾಗ ಆಗಿದೆ ಅಂತಲ್ಲ, ಗೊತ್ತಾದ ನಂತರ ಏನ್ ಆಕ್ಷನ್ ಆಗಿದೆ, ಇದು ಭಾರಿ ಇಂಪಾರ್ಟೆಂಟ್. ಗೊತ್ತಾದ ನಂತರ ಯಾಕೆ 8 ದಿನಗಳ ಕಾಲ ಯಾಕೆ ಇವತ್ತಿಗೂ ಯಾಕೆ ಗೃಹ ಸಚಿವರು ಮೌನವಾಗಿದ್ದಾರೆ, ಅಥವಾ ಸರ್ಕಾರ ಯಾಕೆ ಮೌನವಾಗಿದೆ? ಟ್ವೀಟ್ ಮಾಡಿದವ್ರ ಮನೆಗೆ ದಡಾರ್ ಅಂತ ಹೋಗ್ತಾರೆ, ಭಜರಂಗ ದಳದ ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂತ ಉತ್ಸಾಹ ಈ ವಿದ್ಯಾರ್ಥಿನಿಯರ ಮೇಲೆ ಯಾಕಿಲ್ಲ? ಇವತ್ತು ಹಿಂದೆ ಆಗಿದ್ದರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಹಿಂದೆ ಯಾವಾಗ ಆಗಿತ್ತು ಅಂದ್ರೆ ಮಾಹಿತಿ ಇಲ್ಲ. ಇವತ್ತು ಒಂದೊಂದೇ ಬೆಳಕಿಗೆ ಬಂದಿದೆ. ಇನ್ನೊಂದಿಷ್ಟು ಚರ್ಚೆಗಳಾಗ್ಲಿ, ಪೊಲೀಸ್ ಇಲಾಖೆ ಸ್ವಲ್ಪ ತೀವ್ರ ತನಿಖೆಯನ್ನು ಮಾಡಿದ್ರೆ ಇನ್ನಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ. ತನಿಖೆ ಹೇಗಾಗಬೇಕು, ತನಿಖೆನಲ್ಲಿ ಯಾರ್ಯಾರನ್ನ ಒಳಪಡಿಸಬೇಕು, ನಾನೇನು ತನಿಖಾಧಿಕಾರಿ ಅಲ್ಲ. ಆದರೆ ಇದನ್ನು ಮುಚ್ಚಿ ಹಾಕದಲ್ಲೇ, ಇದನ್ನು ಹಗುರವಾಗಿ ತೆಗೆದುಕೊಳ್ಳದಲ್ಲೇ, ಇದನ್ನು ಗಂಭೀರ ಅಂತ ಅನ್ಕೊಂಡು ಹೋಗಬೇಕು. ಶೌಚಾಲಯದಲ್ಲಿ ರೆಕಾರ್ಡ್ ಮಾಡೋದು ತಮಾಷೆ ಅಂತಾದರೆ ಇನ್ನಾಗರೆ ಸರ್ಕಾರಕ್ಕೆ ಯಾವುದು ಗಂಭೀರ? ಬೆಂಗಳೂರಿಗೆ ಬಾಂಬ್ ಇಡಕ್ಕೆ ಬಂದಂತವರು ಭಯೋತ್ಪಾದಕರಲ್ಲ, ಶೌಚಾಲಯದಲ್ಲಿ ರೆಕಾರ್ಡಿಂಗ್ ಮಾಡಿದ್ದು ತಮಾಷೆ. ಹಾಗಾದ್ರೆ ಇದು ಸರ್ಕಾರಕ್ಕೆ ಏನಾಗರೆ? ಬೆಂಕಿ ಹಾಕ್ದವ್ರು ಡಿಜಿಹಳ್ಳಿ ಗಲಾಟೆನಲ್ಲಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ ಅಮಾಯಕ, ಹಾಗಾದ್ರೆ ಸರ್ಕಾರಕ್ಕೆ ಯಾವ್ದು ಗಂಭೀರ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.